ಸೊ ಡೋರ್ ಹಾಕಿ ಆಯ್ತು ದೇವ್ರ ಮನೆದು. ಈ ತರ ಒಂದಿದೆ ಐಸ್ ಮಾಡ್ಬೇಕಾದ್ರೆ ಅಲ್ಲಿಗೆ ಕ್ಯಾರೆಟ್ ಇಟ್ಟಿದ್ದೆ ಒಂದ್ ಚಿಕ್ಕ ಪೀಸ್. ನೋಡಕ್ಕೇನೋ ಚೆನ್ನಾಗಿದೆ, ನೋಡೋಣ. ಚೆನ್ನಾಗಿತ್ತಾ ಅಯ್ಯ? ಚೆನ್ನಾಗಿತ್ತಾ? ಕೊಕೊನಟ್ ಇರುತ್ತಲ್ಲ ಅದ್ರ ಒಳಗಡೆ ಕ್ಲೀನಮ್ಮ ಮಾಡು. ಮೂತಿ ಎಲ್ಲ ಆಗಿದೆ ಅಲ್ಲೆಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ಸ್ ಚಾನಲ್. ಸೊ ಇವತ್ತು ಆಕ್ಚುಲಿ ಕಿರಣ್ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ರು. ಬಟ್ ಏನೋ ಗೊತ್ತಿಲ್ಲ, ಸಂಡೇನೆ ಆಕ್ಚುಲಿ ಸಂಡೇನೆ ನಮ್ಮ ದೇವ್ರ ಮನೆ ಇದೆಯಲ್ಲ, ಅದಕ್ಕೆ ಡೋರ್ ಹಾಕ್ಸಿಲ್ಲ. ಸೊ ಅವಾಗ ಸ್ಟಾರ್ಟಿಂಗ್ ಹಾಕ್ಸ್ಬೇಕಿತ್ತು, ಬಟ್ ಸ್ವಲ್ಪ ರೀಸನ್ ಇಂದ ಹಾಕ್ಸಿರ್ಲಿಲ್ಲ, ಸ್ವಲ್ಪ ಬಜೆಟ್ ಇದರಿಂದ. ಸೊ ಅದಕ್ಕೆ ಇವಾಗ ಫೈನಲಿ ಹಾಕ್ಸಲ್ಲ ಅಂತ ನೋಡ್ತಾ ಇದ್ವಿ. ಇಂಟೀರಿಯರ್ ವರ್ಕ್ ಮಾಡಿದ್ರಲ್ಲ ಅವ್ರ ಹತ್ರನೇ ಚೆಕ್ ಮಾಡಿದ್ವಿ. ಇನ್ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು 40,000 ಹೇಳಿದ್ರು ಅಲ್ವಾ ಕಿರಣ್? 40,000 ಕಿರಣ್? 40,000 ಹಿಡಿದಲ್ವ ಅವರು ಡೋರ್ ಹಾಕಕ್ ನೋಡಿ ಹೆಂಗ 40 ಹೇಳಿದ್ರು, ಅಷ್ಟೊಂದು ಆಗುತ್ತಾ ಅಂದ್ಬಿಟ್ಟು ಮತ್ತೆ ಇವ್ರ ಹತ್ರನೇ ಕೇಳಿದ್ವಿ. ಸ್ವಲ್ಪ ಕಮ್ಮಿ ಮಾಡಿ ಮಾಡ್ಕೊಡ್ತಾ ಇದಾರೆ. ಸೊ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿದೀವಿ, ಯಾವ ತರ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ ಯಾವ ತರ ಹಾಕ್ತಾರೆ ಅಂತ. ಸೊ ಆಕ್ಚುಲಿ ಕಿರಣ್ ಅದೇ ಆಫೀಸ್ಗೆ ಹೊರಟಿದ್ರು. ಅವ್ರು ಸಡನ್ ಆಗಿ ಇವತ್ತು ಬರ್ತೀನಿ ಅಂದ್ರಲ್ವ, ಸಂಡೇನೆ ವೀಕೆಂಡೆ ಬರ್ಬೇಕಿತ್ತು, ಆಗಿಲ್ಲ ಅಂತ ಇವತ್ತು ಬರ್ತೀನಿ ಅಂದ್ರು. ಅದಕ್ಕೆ ಮತ್ತೆ ಕಿರಣ್ ವೇಟ್ ಮಾಡಿದ್ರು, ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಕಿರಣ್ ವರ್ಕ್ ಫ್ರಮ್ ಹೋಮೇ ಮಾಡೋಣ ಅಂತ ಮಾಡ್ತಾ ಇದಾರೆ. ಸೊ ಬಾಲ್ಕನಿಲಿ ಸೆಟಪ್ ಮಾಡ್ಕೊತಾ ಇದಾರೆ, ಆರಾಮ್ ಗಾಳಿಲಿ ಕುತ್ಕೊಂಡು ವರ್ಕ್ ಮಾಡೋಣ ಅಂತ ಎಲ್ಲ. ಅಲ್ಲಿ ಸ್ವಲ್ಪ ಆಫೀಸ್ ವರ್ಕ್ ಸ್ವಲ್ಪ ಸೆಟಪ್ ಮಾಡ್ತಾ ಇದಾರೆ, ಅಲ್ಲೇ ಮಾಡೋಣ ಅಂತ. ಯಾವ ತರ ಮಾಡ್ತಿದ್ದಾರೆ ತೋರಿಸ್ತೀನಿ ಎಲ್ಲ. ಆಕ್ಚುಲಿ ಇಲ್ಲಿ ನಾವೇ ಒಂದು ಸೆಟ್ ಮಾಡಿದ್ವಿ, ತೋರಿಸ್ಬಿಡ್ತೀನಿ. ಯಾ ಹೆಂಗ್ ನೋಡ್ತಾ ಇದ್ದಾರೆ ನೋಡಿ, ಬಾಯಿಲಿ ಚುಚ್ಚು ಟಿವಿ ಬೇಕಂತೆ. ಆ ರಿಮೋಟ್ ಇಟ್ಕೊಬಿಡ್ತಾಳೆ, ಚುಚ್ಚು ಟಿವಿ ಅಂತಲ್ಲ ಕೇಳಿಸ್ತೀನಿ. ಏನಮ್ಮ ಚುಚ್ಚು ಟಿವಿನ? ನಾನು ಹಿಂಗೆ ಹಿಡ್ಕೊಂಡು ಹೇಳ್ತೀನಲ್ಲ, ಇದು ಪ್ರೆಸ್ ಮಾಡಿ ಚುಚ್ಚು ಟಿವಿ. ಚುಚ್ಚು ಟಿವಿ ಏನೇನೋ ಒತ್ಬಿಟ್ಟಿದ್ಯಲ್ಲಮ್ಮ ಬಂತು ಅವಳಿಗೆ, ಇದಂದ್ರೆ ಇಷ್ಟ. ಯಾವ್ದು ಬೇಕು? ಮಿಯಾವ್ ಮಿಯಾವ್. ಒಂದು ನಿಮಿಷ ಅಷ್ಟೇ ನೋಡ್ಬೇಕಾಯ್ತಾ, ಒಂದು ಸ್ವಲ್ಪ ಹೊತ್ತು. ಓಕೆ ಮಿಯಾವ್ ಮಿಯಾವ್ ಹಾಕಿದ್ದೀನಿ, ಅದು ಮುಗಿದ್ಮೇಲೆ ಆಫ್ ಮಾಡ್ಬಿಡ್ತೀನಿ, ಸಾಕು. ಅಡುಗೆ ರೆಡಿ ಮಾಡ್ತಾ ಇದ್ದೀನಿ, ಜಸ್ಟ್ ರೈಸ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಕಿರಣ್ ಮನೇಲಿ ಇರ್ತಾರಂತೆ ಗೊತ್ತಿಲ್ಲ, ಆಲ್ರೆಡಿ ರೈಸ್ ಇಟ್ಬಿಟ್ಟೆ ನಾನು. ನೋಡಿ ಕಿರಣ್ ಎಲ್ಲ ಇಲ್ಲೆಲ್ಲ ಗಲೀಜಾಗ್ಬಿಟ್ಟಿತ್ತಲ್ಲ. ಸೊ ಇದಕ್ಕೆ ಏನೋ ರೂಮ್ಗೆ ವಾಲ್ ಪೇಪರ್ ಹಾಕ್ಸಿದ್ದು, ಇದಿಷ್ಟು ಮಿಕ್ಕಿತ್ತು. ಸೊ ಇನ್ನೇನು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೆ ನೀಟಾಗಿ ಇಲ್ಲೆಲ್ಲ ಸ್ಟಿಕ್ ಮಾಡಿದ್ದಾರೆ. ಅಲ್ಲೇ ಕನೆಕ್ಷನ್ ಕೂಡ ಕೊಟ್ಕೊಂಡಿದ್ದೀವಿ, ಆರಾಮಾಗಿ ಚಾರ್ಜ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಅಲ್ಲ ಕಿರಣ್. ಸೊ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅದೇ ಎಲ್ಲ ಸೆಟಪ್ ಮಾಡ್ತಿದ್ದಾರೆ. ಚೆನ್ನಾಗಿರುತ್ತೆ, ಗಾಳಿ ಬೆಳಕು, ಆರಾಮಾಗಿ ಕುತ್ಕೊಂಡು ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಬೋದು, ಅಷ್ಟೊಂದು ಏನು ಗಲಾಟೆ ಅಷ್ಟು ಇರಲ್ಲ. ಸೊ ಆರಾಮಾಗಿ ವರ್ಕ್ ಮಾಡ್ಬೋದು. ಅನ್ನ ಆಲ್ರೆಡಿ ಇಟ್ಬಿಟ್ಟೆ, ನನ್ನ ಕಿರಣ್ ಇರ್ತಾರಂದಿದ್ರೆ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಸ್ಪೆಷಲ್. ಬಟ್ ಆಲ್ರೆಡಿ ರೈಸ್ ಇಟ್ಬಿಟ್ಟಿದ್ದೀನಿ, ಚಪಾತಿ ಏನಾದರೂ ಮಾಡೋಣ ಅನ್ಕೊಂಡ್ರೆ. ಕಿರಣ್ ಬೆಳಿಗ್ಗೆ ನಾನು ಇದು ಮಾಡಿದ್ದೆ, ಪೆಸರಟ್ ಮಾಡಿದ್ದೆ. ಸೊ ಅದಕ್ಕೆ ಅದೇ ಫುಲ್ ಆಗ್ಬಿಟ್ಟಿತ್ತು. ಸೊ ಸಿಂಪಲ್ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದೆ. ಕಿರಣ್ ಕೂಡ ಓಕೆ ಅಂದ್ರಿದೆ, ಪುಳಿಯೋಗರೆ ಮಾಡು ಅಂದರು. ಸೊ ಇದು ಆ್ಯಕ್ಚುಲಿ ಮೊನ್ನೆ ಹೋದಾಗ ತೊಗೊಂಬಂದಿದ್ದು ಗೊಜ್ಜು, ಅದೇ ಪೌಡರ್ ಯಾವಾಗಲೂ ನಾನು ಮಾಡ್ತಾ ಇದ್ದೆ, ಹುಳಿ ಎಲ್ಲ ಇನ್ಬಿಟ್ಟು ಆ ಥರ ಎಲ್ಲ ಮಾಡ್ತಾ ಇದ್ದೆ ಪುಳಿಯೋಗರೆ. ಬಟ್ ಈ ಸರಿ ಏನೋ ಪೇಸ್ಟ್ ಇದೆ ಗೊಜ್ಜು, ಹೇಗಿರುತ್ತೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡೋಣ ಅಂತ ತಂದಿದ್ದೀವಿ. ಸೊ ಇದನ್ನು ತೊಗೊಂಬಂದಿದ್ದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಕಲ್ಲಾದಂಗೆ ಆಗಿದೆ, ಗಟ್ಟಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಆಚೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ನಾರ್ಮಲ್ ಆದಮೇಲೆ ಮಾಡೋಣ ಅಂತ. ಏನಕ್ಕೆ ಫ್ರಿಜ್ಜಲ್ಲಿ ಇಟ್ಟು ನನಗೆ ನಿಜ ಗೊತ್ತಿಲ್ಲ, ಆಚೆನೆ ಇಡಬೇಕಿತ್ತೇನೋ, ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ಸೊ ಅದಕ್ಕೆ ಬೇಗ ಪುಳಿಯೋಗರೆ ಮಾಡ್ಬಿಡ್ತೀನಿ, ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಆಗುತ್ತೆ. ಕಿರಣ್ ಮನೆಯಿಂದಾನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಏನೋ ಮನೆಯಿಂದ ಮಾಡ್ತೀನಿ ಅಂತ ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ ನನಗೆ. ಇಲ್ಲಾಂದ್ರೆ ಅವ್ಳು ಕಚ್ಕೊಂಡೇ ಇರ್ತಾಳೆ ಮಮ್ಮ ಮಮ್ಮ ಅಂತ. ಸೊ ಡಿಸ್ಟರ್ಬ್ ಮಾಡಕ್ ಬಿಡಲ್ಲ ಆ್ಯಕ್ಚುಲಿ, ಇಲ್ಲ ಇಲ್ಲಾಂದ್ರೆ ಹೋಗಿ ಹೋಗಿ ಪಪ್ಪ ಪಪ್ಪ ಅಂತ ಇರ್ತಾಳೆ. ಸೊ ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಇದರಿಂದ ಗೊಜ್ಜು ಈ ಥರ ಇದೆ ಪೇಸ್ಟ್. ಆ್ಯಕ್ಚುಲಿ ಮನೇಲೇ ಮಾಡಿದ್ವಿ, ಚೆನ್ನಾಗಿತ್ತು, ಅದು ಖಾಲಿ ಆಗೋಗ್ಬಿಟ್ಟಿದೆ. ಕಿರಣ್ ನೋಡಿದ ತಕ್ಷಣ ತೊಗೊಳ್ಳೋಣ ತೊಗೊಳ್ಳೋಣ ಅಂದ್ರೆ ಅದಕ್ಕೆ ತೊಗೊಂಬಂದಿದ್ದೀವಿ ನೋಡೋಣ. ಸೊ ನಾನು ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗೊಜ್ಜು ಹಾಕಿದ್ದೀನಿ ಅಷ್ಟೇ, ಬಟ್ ಅದರಲ್ಲಿ ಏನು ಆಯಿಲ್ ಏನು ಕೊಟ್ಟಿಲ್ಲ, ಜಸ್ಟ್ ರೈಸ್ ಜೊತೆ ಬಿಸಿ ಬಿಸಿ ರೈಸ್ ಜೊತೆ ಮಿಕ್ಸ್ ಮಾಡಿ ಅಂತ ಕೊಟ್ಟಿದ್ರು. ಬಟ್ ನಾನು ಸ್ವಲ್ಪ ಆಯಿಲ್ ಹಾಕಿ ಗೊಜ್ಜು ಹಾಕಿದ್ದೀನಿ, ಏನೋ ರೈಸ್ ಮಿಕ್ಸ್ ಮಾಡ್ಬಿಡ್ತೇನೆ ಅಷ್ಟೇ. ರೈಸ್ ಮಾಡ್ಬೇಕಾದ್ರೆ ಅಲ್ಲಿಗೆ ಕ್ಯಾರೆಟ್ ಇಟ್ಟಿದ್ದೆ ಒಂದು ಚಿಕ್ಕ ಪೀಸು, ಏನಾಗೆ ರೈಸ್ ಜೊತೆನೇ ಅದು ಕುಕ್ ಆಗ್ಬಿಟ್ಟಿರುತ್ತೆ. ಸೊ ರೈಸು ಮತ್ತು ಸ್ವಲ್ಪ ತುಪ್ಪ ಒಂದು ಚಟ್ನಿ ಅದು ಹಾಕ್ಬಿಟ್ಟು ಏನಾಗ ತಿನ್ನಿಸ್ತೀನಿ. ಸೊ ಪುಳಿಯೋಗರೆ ರೆಡಿ ಆಗಿದೆ,
ನೋಡೋಕೆನೋ ಚೆನ್ನಾಗಿದೆ ನೋಡೋಣ, ಟೇಸ್ಟ್ ಆಗಿದೆ. ಕಿರಣ್ಗೆ ಹಾಕ್ಕೊಟ್ಬಿಡ್ತೀನಿ ಫಸ್ಟು. ಹಾಂ, ತೊ ಹುಣ್ಚಟ್ನಿ ಹಾಕ್ತಿದ್ದೀನಿ, ಅನ್ನ ತುಪ್ಪ ಕ್ಯಾರೆಟ್ ಹಾಕಿದ್ದೀನಿ, ಹುಣ್ಚಟ್ನಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಹಾಲು ಮೊಸರು ಹಾಕಿದ್ರೆ ಅವಳಿಗೆ ತಿನ್ನಿಸ್ಬೋದು. ಇದು ಹುಣ್ಚಟ್ನಿ ರೆಸಿಪಿ ತುಂಬ ಜನ ಕೇಳ್ತಾ ಇದ್ದೀರ ಯಾವ ಥರ ಮಾಡೋದಂತ. ನಾನು ಅಮ್ಮ ಹತ್ರ ಕೇಳಿದ್ದೀನಿ, ಇದು ತುಂಬ ವರ್ಷನೇ ಆಯಿತು ಆ್ಯಕ್ಚುಲಿ ಮಾಡಿ, ಅಮ್ಮವ್ರು ಮಾಡಿನೂ. ಸೊ ನಾನು ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ, ಕೇಳಿದ್ದೀನಿ ಅಮ್ಮಗೆ, ಅವ್ರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಗೆ ಅಂತ, ಬಟ್ ನೋಡೋಣ ಆದಷ್ಟು ಬೇಗ ನಾನು ಕೇಳಿ ಹೇಳ್ತೀನಿ. ಮನೇಲಿ ಹೆಪ್ಪಾಕಿರೋದು ಹಾಲು ಹಾಕ್ಸ್ಕೊತಾ ಇದೀವಲ್ಲ ಅದರಿಂದ ಎಷ್ಟು ಗಟ್ಟಿಯಾಗಿದೆ ನೋಡಿ, ವಾವ್, ತಿನ್ನೋಕ್ಕೇ ಮಸ್ತಿರುತ್ತೆ. ಸೊ ಇಲ್ಲಿ ಅವ್ರದ್ದು ರೆಡಿ ಆಯಿತು ಊಟ ಕೂಡ. ಚೆನ್ನಾಗಿತ್ತಾ ಅಯ್ಯ? ಚೆನ್ನಾಗಿತ್ತಾ? ಗುಡ್ ಗರ್ಲ್ ಯಾನ. ಏನ ಮಲ್ಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಎಡಿಟ್ ಮಾಡಿದೆ ವಿಡಿಯೋ, ಒಂದು ಮಲ್ಕೊಂಡಿದ್ದಾಳ ಅಂತ ಬೇಗ ಬೇರೆ ವಿಡಿಯೋ ಎಡಿಟ್ ಮಾಡಿ ಯಾಕೆ ಬರೋಣ ಅಂತ ಮಾಡಿದೆ. ಆಮೇಲೆ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಫ್ರೆಶಪ್ ಎಲ್ಲ ಆಗ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಡೋರ್, ದೇವ್ರ ಮನೆ ಡೋರ್ ರೆಡಿ ಮಾಡೋಕ್ಕೆ ಬಂದಿದ್ದಾರೆ, ಅದೇ ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಅಷ್ಟೊತ್ತಿಗೆ ಆ ಸೌಂಡ್ಗೆ ಇವಳು ಎದ್ಬಿಟ್ಲು. ಸೊ ಬೇಗ ಬೇಗ ಫ್ರೆಶಪ್ ಆಗಿ ಇವಳು ಎತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ 2.5 hours ಕರೆಂಟೇ ಇಲ್ಲ, ವೆಯ್ಟ್ ಮಾಡಿ 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 ಸರಿ ಅಂದ್ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ವಿಡಿಯೋ ಕೂಡ ಎಡಿಟ್ ಮಾಡಿದೆ, ಅದಕ್ಕೆ ಇನ್ನು ಸ್ನಾನ ಕೂಡ ಡಿಲೇ ಆಗಿಬಿಡ್ತು. ಇನ್ನು ಅವ್ರು ಬಂದಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ, ನಮ್ಮ ದೇವ್ರ ಮನೆಗೆ ಡೋರ್ ಕೂಡ ಬರುತ್ತೆ. ಇಲ್ಲಾಂದರೆ ಇವಳು ನಾಟಿ, ಹೋಗಿ ಹೋಗಿ ದೇವ್ರ ಮನೆಯಲ್ಲಿ ಎಲ್ಲ ಕುಂಕುಮ ಇಟ್ಕೊಳ್ಳೋದು ಅದು ಇದು ಎಲ್ಲ ಮಾಡ್ತಾಯಿತ್ತು. ವಿಭೂತಿ ಉಂಡಿ ಎಷ್ಟು ಹೊಡೆದಾಕಿದ್ದಾಳೆ 2-3. ಸೊ ಇನ್ನು ದೇವ್ರ ಮನೆಗೆ ಬಾಗಿಲು ಕೂಡ ಬರುತ್ತೆ, ಟೆನ್ಷನ್ ಫ್ರೀ. ಅದು ಇವಳೆಲ್ಲೂ ಹೋಗ್ಬಿಟ್ಟು ದೀಪ ಎಲ್ಲ ಇಟ್ಕೊಬಿಡ್ತಾಳೆ ಅಂತೆಲ್ಲ ಭಯ ಇರ್ತಾಯಿತ್ತು, ಯಾವಾಗಲೂ ಅಲರ್ಟ್ ಆಗಿರಬೇಕಿತ್ತು. ಸೊ ಇನ್ನೇನು ಆಗ್ತದೆ ನೋಡೋಣ, ಯಾವ ಥರ ಬರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಇನ್ನೇನು ಕಿರಣಲ್ಲಿದ್ದಾರೆ, ನೋಡ್ತಾ ಇದ್ದಾರೆ. ಸೊ ಅಷ್ಟೇ ಇತ್ತು. ಇನ್ನು 3 days ಮಳೆ ಬರೋ ಥರ ಇದೆ, ಒಂಥರ ಫುಲ್ ಮೋಡ ಮೋಡ ಕತ್ತಲೆ ಕತ್ತಲೆ, ಮನೆ ಲೈಟ್ ಹಾಕ್ಕೊಂಡೇ ಇರಬೇಕು ಆ ಥರ ರೂಮಿಗೆ ಬಂದರೆ. ಫುಲ್ ಬೆಳಗ್ಗೆ ಕೂಡ ಲೈಟಾಗಿ ಮಳೆ ಬೇರೆ ಬಂತು. ಸೊ ಸಖತ್ತು, ಇನ್ನು ಇವಾಗಲೂ ಕೂಡ ಮಳೆ ಬರೋ ಥರನೇ ಆಗಿದೆ. ನೋಡೋಣ, ಚಹಾ ಮಾಡ್ಬೇಕು ಮಸ್ತ್ ಇವಾಗ. ಊಟ ಮಧ್ಯಾಹ್ನ ಮಸ್ತ್ ಆಯಿತು, ಪುಳಿಯೋಗರೆ ಬೇರೆ ತಿನ್ಕೊಂಡ್ವಿ. ಇವಳಿಗೂ ತಿರ್ತ, ಇವಳಿಗೆ ಇಷ್ಟಪಡ್ತಿದ್ದಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಹುಣ್ಚಟ್ನಿ ಬಗ್ಗೆ ಕೇಳ್ತಾ ಇದ್ದೀರಾ, ಹುಣ್ಚಟ್ನಿದು ಶೇರ್ ಮಾಡಿ ನಾನು ನಮ್ಮ ಅಮ್ಮಗೂ ಹೇಳಿದ್ದೀನಿ. ಅದು ಹುಣ್ಚಟ್ನಿ ಅಮ್ಮಗೂ ಗೊತ್ತಿಲ್ಲ ಮಾಡೋದು, ಅದು ತುಂಬ ಪ್ರಾಸೆಸ್ ಬೇರೆ ಥರ ಇರೋದು. ಅದು ನಾನು ಚಿಕ್ಕೋಳಿದ್ದಾಗ ನಾನು ನೋಡ್ತಾ ಇದ್ದಿದ್ದು ನೆನಪು, ಯಾಕಂದರೆ ದೊಡ್ಡದು ಮಂಡಿ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಆ ಕಡೆ ಈ ಕಡೆ ಕೂತ್ಕೊಂಡೆಲ್ಲ ಹೆರೆದು ಹಂಗೆಲ್ಲ ಮಾಡ್ತಿದ್ರು ಹುಣ್ಚಟ್ನಿ. ಅದಕ್ಕೆ ಟ್ಯಾಮ್ರಿನ್ ಬರುತ್ತಲ್ಲ, ಅದು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ, ಅದು ಉಪ್ಪು, ಕಲ್ಲುಪ್ಪು, ಎಲ್ಲ ಏನೇನು ಅರಶಿನ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿ ವರ್ಷಾನುಗಟ್ಟಲೆ ಇಟ್ಕೋಬೋದಂತೆ ಅದು. ಸೊ ಅವಾಗ ನಾನು ನೋಡಿದ ನೆನಪು. ಅದಾದಮೇಲೆ ನನಗೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಮಾಡೋದು ಏನು ಅಂತ ಎಲ್ಲ ಕೇಳ್ತಾ ಇರ್ತೀರ. ಅಯ್ಯೋ, ಗೊತ್ತಿದ್ರೆ ನಾನೇ ಶೇರ್ ಮಾಡಿಬಿಡ್ತಿದ್ದೆ. ಅದು ನಾನು ಗೊತ್ತು, ಅಮ್ಮ ಹತ್ರನೂ ಇರಲಿಲ್ಲ, ಅದಕ್ಕೆ ನಮ್ಮ ಅಕ್ಕ ಹತ್ರ ಊರಿಗೆ ಹೋದಾಗ ತರಿಸ್ಕೊ ಶೋಭಾ ಕೊಟ್ಟಿದ್ವು, ಅದೇ ನನ್ನ ಹತ್ರ ಇರೋದು, ಅದು ಬಿಟ್ಟರೆ ಅದು ಖಾಲಿ ಆದ್ರೆ ನೆಕ್ಸ್ಟ್ ನನ್ನ ಹತ್ರನೂ ಇರೋಲ್ಲ. ಸೊ ಕೇಳ್ತಾ ಇದ್ರಿ, ನೋಡೋಣ ನಮ್ಮ ಊರ ಕಡೆ ಏನಾದರೂ ಹೋದರೆ ಯಾರಿಗಾದ್ರೂ ಗೊತ್ತಿದ್ರೆ ಅವ್ರ ಕಡೆಯಿಂದ ನಾನು ಶೇರ್ ಮಾಡಿಸ್ತೀನಿ ಅದು ಯಾವ ಥರ ಮಾಡೋದು ಅಂತ. ಅಮ್ಮಗೂ ನನಗೂ ಗೊತ್ತಿಲ್ಲ ಅದು ಹೆಂಗೆ ಹೆಂಗೆ ಮಾಡೋದು ಅದೆಲ್ಲ ಪ್ರಾಸೆಸ್ ಅಂತ ಹೇಳಿದ್ರು. ಸೊ ನೋಡೋಣ, ಆಗ್ತಾಯಿದಾರಾ ಡೋರ್? ಓಕೆ, ಬೇಗ ಬೇಗ ಟೀ ಮಾಡಿಬಿಡ್ತೀನಿ ಇವಾಗ. ಓಕೆ, ಸೊ ಡೋರ್ ಹಾಕಿ ಆಯಿತು. ದೇವ್ರ ಮನೆದು ಈ ಥರ ಬಂದಿದೆ. ಇದು ನೋಡಿ, ಗಣೇಶನೂ ಕಾಣುತ್ತೆ, ಓಮು ಕಾಣುತ್ತೆ, ನಮ್ಗೆ ಗೊತ್ತೇ ಇರಲಿಲ್ಲ ತರಿಸೋವರೆಗೂ. ಇಲ್ಲಿ ಬಂದಮೇಲೆ ಇವಾಗ ತುಂಬಾ ಚೆನ್ನಾಗಿದೆ. ಇದು ಸಾಫ್ಟ್ ಕ್ಲೋಸ್ ಆಗುತ್ತದೆ, ಬಟ್ ಲಾಕ್ ಒಂದಿಲ್ಲ. ಈ ಥರ ಮಾಡೆಲ್ಸ್ಗೆಲ್ಲ ಲಾಕ್ ಬರಲ್ವಂತೆ. ಸೊ ಏನು ಆಟ ಆಡ್ಕೊಂಡಿದ್ದಾಳೆ ಬಂದಿದ್ದಾರೆ ಅವ್ರ ಜೊತೆ. ಫಸ್ಟು ಈ ಜಾಗದಲ್ಲಿದ್ದು ಕ್ಲೀನಮ್ಮ, ಆಮೇಲೆ ಇದು ಬೇಡ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದು. ಸೇಫ್ಟಿಯಾಗಿ ಕೆಳಗಡೆ ಇರುತ್ತೆ ಅಂತ, ಇಲ್ಲಿ ಇದ್ಬಿಟ್ರೆ ಏನಾದರೂ ಬಿದ್ದುಬಿಡುತ್ತೆ ಅಂತ. ಯಾಕೆ ಅಂತ ಮೊದಲಿಂದನೂ ನಂಗೆ ಹಂಗೆ ಅನಿಸ್ತಿತ್ತು, ಬಟ್ ಫೈನಲಿ ಇದಕ್ಕಂತ ಜಾಗ ಸಿಕ್ತು. ಸೊ ಅದೆಲ್ಲ ನ್ಯಾವಿಗೇಷನ್ ಮತ್ತೆ ಫಸ್ಟಿಂದ ತೊಗೋತಾ ಇದೆ, ಚೇಂಜ್ ಆಗಿರೋದಕ್ಕೆ. ಕಿರಣ್ಗೆ ಹಾರ್ಲಿಕ್ಸ್ ಬೇಕಂತ, ಹಾರ್ಲಿಕ್ಸ್ ಮಾಡ್ತಾ ಇದ್ದೀನಿ, ಏನಾಗಿ ಹಂಗೆ ಹಾಲು ಕಾಯಿಸ್ಕೊಡೋಣ ಅಂತ. ಮತ್ತು ಅಲ್ಲಿ ಏನೋ ಹೋಗಿ ತೊಗೊಂಬಂದಿದ್ದಾಳೆ, ಇದೇನೋ ಗೊತ್ತಿಲ್ಲ. ಹೂವು ಕೊಕೊನೆಟ್ ಇರುತ್ತಲ್ಲ ಅದ್ರ ಒಳಗಡೆ ಇರುತ್ತಂತೆ ಹೂವು, ಇದು ತೊಗೊಂಬಂದಿದ್ದಾಳೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಟೇಸ್ಟ್ ಕೂಡ ಫಸ್ಟ್ ಟೈಮ್ ಮಾಡಿದ್ದು. ಹಸಿ ಕ್ಯಾಬೇಜ್ ತಿನ್ನಂಗಿತ್ತು, ಬಟ್ ಏನೋ ಡಿಫ್ರೆಂಟ್ ಆಗಿದೆ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಇದು ಏನಂತಾರೆ ಅಂತಲೂ ಗೊತ್ತಿಲ್ಲ ಇದಕ್ಕೆ. ಓಕೆ, ಸೊ ಇವಾಗ ಈ ಅನ್ನಕ್ಕೆ ಮಿಲ್ಕ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿ ಅವ್ಳಿಗೆ ಕುಡಿಸಿ
ಆಮೇಲೆ ನಾನು ಟೀ ಮಾಡ್ಕೋಬೇಕು, ಕಿರಣ್ಗೆ ಹಾರ್ಲಿಕ್ಸ್ ಕೊಡಬೇಕು. ಸೊ ಕಿರಣ್ ಹಾಗೆ ಹೇರ್ ಪ್ಯೂರಿಫೈಯರ್ ತೊಗೊಂಬಂದು ಆಲ್ರೆಡಿ ಯೂಸ್ ಮಾಡಿ 1 ಮಂತ್ ಮೇಲೇ ಆಯ್ತಲ್ವಾ. ಸೊ ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಕಂಡೀಷನ್ ಅಂತ. ಓಪನ್ ಮಾಡಿದ್ರು ತೊಗೊಂಬಂದಾಗಿದ್ದು ಫುಲ್ ವೈಟ್ ಆಗಿತ್ತು. ಫುಲ್ ಇವಾಗ ನೋಡಿದ್ರೆ ಎಷ್ಟು ಚೇಂಜ್ ಆಗಿದೆ ಕಲರ್ ಅಂದರೆ ಅಷ್ಟು ಡಸ್ಟ್ ಕಲೆಕ್ಟ್ ಆಗಿಬಿಟ್ಟಿದೆ. ಸೊ ಅದೇ ಹೇಳ್ತಾ ಇದ್ರು ನೋಡಿ, ನಾವು ಇದಿಷ್ಟು ಕಲೆಕ್ಟ್ ಆಗಿದೆ ನಮ್ಗೆ ಗೊತ್ತಿಲ್ಲದೇ ನಾವು ಅದನ್ನು ತೊಗೋತಾ ಇದ್ವಿ ಹಂಗೆ ಅಂತಲ್ಲ. ಸೊ ಅಲರ್ಜಿ ಅವ್ರಿಗೆ ತುಂಬ ಇರೋದ್ರಿಂದ ಓಕೆ, ಏನೋ ಚೇಂಜಸ್ ಅವ್ರಿಗೆ ಅನಿಸ್ತಿದೆಲ್ಲ ಅಷ್ಟೇ ಸಾಕು. ಸೊ ಇಲ್ಲಿ ಕಿರಣ್ಗೆ ಹಾರ್ಲಿಕ್ಸ್ ರೆಡಿ ಆಯಿತು, ಇಲ್ಲಿ ಏನಾಗಿ ಮಿಲ್ಕ್ ಕೂಡ ರೆಡಿ ಆಗಿದೆ. ಸೊ ನನಗೆ ಟೀ ಮತ್ತು ರಸ್ಕ್. ಸೊ ಕಿರಣ್ ಹಾರ್ಲಿಕ್ಸ್ ಕುಡಿದ್ರು, ನಾನು ಟೀ ಕುಡಿದೆ, ಆದರೂ ಏನೋ ಬಂದಿಲ್ಲ. ಸೊ ಅದಕ್ಕೆ ಅಲ್ಲೇ ಇದ್ದಾಳೆ ಆಟ ಆಡ್ಕೊಂಡು, ಅಲ್ಲೇ ಹೋಗಿ ಕುಡಿಸ್ಕೊಂಬಂದ್ಬಿಡ್ತೀನಿ, ಹೆಂಗಿದ್ರು ಆಟ ಆಡ್ತಾಳೆ ಚೆನ್ನಾಗಿ ಕುಡಿತಾಳೆ ಅಂತ. ಸೊ ಫಸ್ಟ್ ಹೋಗಿ ಅವಳಿಗೆ ಮಿಲ್ಕ್ ಕುಡಿಸಿ ಮತ್ತೆ ಬರ್ತೀನಿ. ಕ್ಲೀನಮ್ಮ ಕ್ಲೀನ್ ಮಾಡ್ತಾ, ಗುಡ್ ಗಲ್ ಕುಡಿಬೇಕು, ಎಲ್ಲ ಖಾಲಿ ಮಾಡ್ಬೇಕಾಯ್ತಾ. ಹ್ಮ್ ಗಟ್ಟಿ ಹಿಡ್ಕೋ. ಹಂಗಿಲ್ಲ, ಆಟ ಆಡ್ಬಾರ್ದು, ನೀನು ಆಟ ಆಡ್ರೆ ನಿನ್ ಕೈಯಲ್ಲಿ ಕೊಡಲ್ಲ ನೋಡು. ಯಾರು ಕ್ಲೀನಮ್ಮ? ಶಾಕ್ ಆಗ್ಬಿಡ್ತು, ಒಂದೇ ಸರಿ ಹೇಳಿದ್ದು ಅಷ್ಟು ನೆನ್ಪಿಟ್ಕೊಂಡಿದ್ದಾಳೆ ಹೆಸರನ್ನ. ಯಪ್ಪಾ ಏನಿದ್ಯಾ ಬ್ರಿಲಿಯಂಟ್ ಅಮ್ಮ, ನೀನು ಒಂದೇ ಸರಿ ಹೇಳಿದಕ್ಕೆ ನೆನ್ಪಿಟ್ಕೊಂಡ್ಬಿಟ್ಟಿದ್ಯಾ ಹೆಸರನ್ನ. ಹ್ಮ್ ಕ್ಲೀನಿಂಗ್ ಕಂಪ್ಲೀಟ್, ಟರ್ನಿಂಗ್ ಟು ಚಾರ್ಜ್ ಮುಗಿಯುದು, ಕ್ಲೀನಿಂಗ್ ಆಯ್ತು, ಆಟ ಆಡ್ತಾ ಇದ್ಯಾ ಕಾಲಿನಾ? ಯಾರು ಸೌಂಡ್ ಮಾಡ್ತಾರೆ ಅದು? ಅಲ್ಲೆಲ್ಲ ಮ್ಯಾಪಿಂಗ್ ಎಲ್ಲ ಆಯಿತು, ಇವಾಗ ಜಾಗ ಸ್ಟಾರ್ಟಿಂಗ್ ಚಾರ್ಜಿಂಗ್. ಸೊ ಜಾಗ ಚೇಂಜ್ ಆಯಿತು, ಇಲ್ಲಿ ಆ್ಯಕ್ಚುಲಿ ಇರಲಿಲ್ಲ ಅಲ್ವಾ, ಇಲ್ಲಿ ಕೆಳಗಡೆ ಹೂಲ್ ಎಲ್ಲ ಮಾಡಿಸಿ ಬಂದಿದ್ರಲ್ಲ ಡೋರ್ ಹಾಕ್ಸೋಕ್ಕೆ, ಅವ್ರ ಹತ್ರದಿಂದಾನೇ ಹಾಕ್ಸಿ ಇಲ್ಲಿ ಸೆಟಪ್ ಮಾಡಿದ್ವಿ. ಅಲ್ಲಿದ್ಬಿಟ್ರೆ ಏನಾಗುತ್ತೆ, ಓಪನ್ ಪ್ಲೇಸ್ ಅಲ್ವಾ, ಯಾ ಇವಳು ಎಲ್ಲಿ ಅದ್ರ ಮೇಲೆ ಬಿದ್ದುಬಿಡ್ತಾಳೋ, ಎಲ್ಲಿ ಏನಾಗುತ್ತೋ ಅಂತ ಬಾ. ಯಾರಾದರೂ ಮನೆಗೆ ಬಂದಾಗೂ ಯಾರ ವೇಯಿಂಗ್ ಮಿಷನ್ ಅಂತ ಕಾಲಿಕ್ಕಕ್ಕೆ ಹೋಗಿದ್ದೆ, ಯಾರಂತ ಗೊತ್ತಿಲ್ಲ ಬಟ್ ಕೇಳಿದ್ದೆ, ಮರ್ತೋಗಿದೆ, ಹಂಗೆಲ್ಲ ಆಗ್ಬಿಡುತ್ತೆ ಮತ್ತೆ ಏನಕ್ಕೆ ಅಂತ ತೊಗೊಂಬಂದು ಇಲ್ಲಿ ಸೇಫ್ಟಿಯಾಗಿ ಇಲ್ಲಿ ಇರುತ್ತೆ ಅಂತ ಇಲ್ಲಿ ಇಟ್ಬಿಟ್ಟು ಇದ್ದೀವಿ. ಯಾವ ಟೆನ್ಷನ್ ಇರಲ್ಲ ಇವಾಗ, ಏನೋ ಅಕಸ್ಮಾತ್ ಓಡೋಗಿ ಅದ್ರ ಮೇಲೆ ಬಿದ್ದು ಅದೆಲ್ಲ ಆಗೋದು, ಬಾಲ್ ಹಿಡ್ಕೊಂಡಿದ್ದಾಗೂ ಒಂದೊಂದ್ಸರಿ ಭಯ ಆಗ್ಬಿಡುತ್ತೆ. ಸೊ ಇಲ್ಲಾಂದರೆ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ ಸೊ ಇಲ್ಲಿಟ್ಟಿದ್ದೀವಿ. ಸೊ ಜಾಗ ಚೇಂಜ್ ಆಯಿತು ಕ್ಲೀನಮ್ ಬಂದು ಇವತ್ತು. ಇವಾಗ ಜಸ್ಟು ದೀಪ ಕೂಡ ಹಚ್ಚಿದೆ, ಪೂಜೆ ಆಯಿತು. ಇವಾಗ ಇವಳು ಹೋಗೋದೊಂದು ಇರಲ್ಲ ಗೊತ್ತಿಲ್ಲ, ಇವಳಿಗೆ ತೆಗಿಯಕ್ ಬರದೇ ಇದ್ರೆ ಸಾಕು, ಲಾಕ್ ಬೇರೆ ಇಲ್ಲ ಇದಕ್ಕೆ. ಟ್ರೈ ಮಾಡ್ತವಳೆ ಬಂದಿರ, ಅವಳು ನೋಡ್ಕೊಂಬಿಟ್ರೆ ಅದೊಂದು ಗೊತ್ತಾಗ್ಬಿಡುತ್ತೆ. ನೋ ಆಗ ಉಲ್ಟಾ ಇಲ್ಲ, ಹಂಗೆ ಹೋಗಲ್ಲ ಅದು, ನೋಡಿ ಜೇಜಿ ಮಾಡ್ದ, ಜೇಜಿ ಮಾಡಿ ಇನ್ನೊಂದ್ಸರಿ ಮಾಡು, ಹೆಂಗೆ ಮಾಡ್ತೀಯ ಜೇಜಿ ನೀನು ತೋರಿಸು. ಹ್ಞೂ ಹಿಂಗೆ ಮುಖ ಕೊತ್ಕೋಬಿಡೋದು. ಸೊ ಇವಾಗ ಜಸ್ಟ್ ಹಾಲು ಬಂತು, ಸೊ ಕಾಯಿಸಿಕಿಟ್ಟಿದ್ದೀನಿ. ಡೈಲಿನ ಹಾಫ್ ಲೀಟರ್ ಅಷ್ಟೇ ಹಾಕ್ಸ್ಕೊಳ್ಳೋದು, ಒಂದೊಂದ್ಸರಿ ಹಾಲು ಹೆಪ್ಪಾಗ್ತೀನಿ, ಒಂದೊಂದ್ಸರಿ ಮಿಕ್ಕುತ್ತೆ, ಒಂದೊಂದ್ಸರಿ. ಇವತ್ತು ಕಿರಣ್ ಕುಡ್ದಿದಾರಲ್ಲ, ಸೊ ಅರ್ಧ ಲೀಟ್ರ್ ಫುಲ್ ಖಾಲಿ ಆಗಿದೆ. ಅವ್ರು ಕುಡಿದ್ರೆ ಕರೆಕ್ಟ್ ಆಗಿಬಿಡುತ್ತೆ ನಮಗೆ, ಅವ್ರು ಕುಡಿಯೋದೆಲ್ಲ ನಾನು ಒಬ್ಬಳೆ ಎಷ್ಟಂತ ಇದು ಮಾಡೋದು. ಸೊ ಅದಕ್ಕೆ ಹಾಫ್ ಸಾಕಾಗುತ್ತೆ ಅಂತ ಅಷ್ಟೇ, ಮಿಕ್ಕದಷ್ಟೇ ನಾನು ಹೆಪ್ಪಾಕ್ಬಿಡ್ತೀನಿ. ಸೊ ಇವಾಗ ಜಸ್ಟ್ ಹಾಲು ಕಾಯಕ್ಕಿಟ್ಟಿದ್ದೀನಿ. ಸೊ ಏನಾದರೂ ಸ್ನ್ಯಾಕ್ಸ್ ಏನೋ ಆಸ್ವಾದಂಗಾಗಿದೆ, ಏನು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ. ಸೊ ಹೆಂಗಿದ್ರಿ ತೊಗೊಂಬಂದಿದ್ವಲ್ಲ ಮಾಲ್ಗೆ ಹೋದಾಗ, ಅದಕ್ಕೆ ಇದನ್ನ ಅಂತ. ಕಿರಣ್ ಮೀಟಿಂಗಲ್ಲಿದ್ದಾರೆ, ಅದಕ್ಕೆ ಇದನ್ನೇ ಸ್ನ್ಯಾಕ್ಸ್ ತಿಂದರೆ. ಏನು ಹಿಂಗೆ ಬೇಕಾ, ಇದು ಚೆನ್ನಾಗಿದೆ, ಮಲ್ಟಿಗ್ರೇನ್ದು ಮತ್ತು ಇದು ಫ್ಲಾಕ್ಸ್ ಸೀಡ್ಸ್ ಎಲ್ಲ ಹಾಕಿ ಎಲ್ಲ ಟೇಸ್ಟಿಯಾಗಿದೆ ಸಾಯಂಕಾಲ ಟೈಮ್ ತಿನ್ನೋಕ್ಕೆ. ಇದ್ರ ಜೊತೆ ಪೆರಿ ಪೆರಿ ತೊಗೊಂಬಂದಿದ್ವಿ, ಅದು ಕೂಡ ತರ್ತೀನಿ. ಸೊ ಇದು ಮಸ್ತಾಗಿದೆ ತೊಗೊಂಬಂದಿದ್ದು, ಚಪಾತಿ ಜೊತೆನೂ ರೋಲ್ ಮಾಡ್ಕೊಂಡು ತಿನ್ಬೋದು, ಈ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಡಿಪ್ ಮಾಡಿಕೊಂಡು. ಓಕೆ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್. ಹ್ಞೂ ನಡಿ ಪಪ್ಪ ಕೊಡೋಣ, ನಡಿ ಪಪ್ಪ ಬಾ ಸ್ನ್ಯಾಕ್ಸ್ ತಿನ್ನೋಣ. ಸರಿ ಪಪ್ಪಾಗೆ, ಪಪ್ಪನೇ ಬಂದುಬಿಟ್ರು. ಹ್ಞೂ ತಗೋ. ಹ್ಞೂ ಕಡೆ
ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ, ಲೈಟಾಗಿ ಪ್ರಿಪೇರ್ ಮಾಡ್ಬಿಡ್ತೀನಿ. ಸಾಯಂಕಾಲ ಹಾಲು ಬೇರೆ ಕುಡ್ದಿದ್ದಾಳಲ್ಲ, ಅದಕ್ಕೆ ಒಂದು ಸ್ವಲ್ಪನೇ ಹಾಕಿ ಪ್ರಿಪೇರ್ ಮಾಡಿ 2 tablespoons ಓಟ್ಸ್ ಹಾಕ್ತೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಸಿನ್ನಮನ್ ಪೌಡರ್ ಹಾಕ್ತೀನಿ, ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಸಿನ್ನಮನ್ ಪೌಡರ್. ಆಮೇಲೆ ಇದಕ್ಕೆ ಬನಾನಾ ಇದೆ, ಏಲಕ್ಕಿ ಬನಾನಾ, ಅದನ್ನು ಮಿಕ್ಸ್ ಮಾಡಿ ತಿಂತಿದ್ರೆ ಡಿನ್ನರ್ ರೆಡಿ ಆಗುತ್ತೆ. ಬನಾನಾ ಕೂಡ ಇದೆಯಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತಿದ್ದೀನಿ ನೋಟ್ಸ್ನ. ಇನ್ನೊಂದು 2-3 minutes ಹಂಗೆ ಚೆನ್ನಾಗಿ ಕುಕ್ ಮಾಡಿದ್ರೆ ಆಯಿತು, ರೆಡಿ ಆಗುತ್ತೆ ಬೇಗ. ಸೊ ಇನ್ನೇನು ಇದು ಆಫ್ ಮಾಡಿ ಆಯಿತು. ಇನ್ನು ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ತಣ್ಣಗೂ ಆಗೋದು ಬೇಡ. ಓ ನಮ್ಮ ಏನು ಅನ್ನಿನ ಅನ್ನಿ ಪಪ್ಪ ಕೊಟ್ರಲ್ಲ ಸಾಕು, ಜಾಸ್ತಿ ತಿನ್ನಬಾರ್ದು. ಹಿಂಗೆ ಮಮ್ಮಮ್ ರೆಡಿ ಆಗ್ತಾ ಇದೆ ಅಲ್ಲ, ಅನ್ನಿ ಬೇಡ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಬಾಳೆಹಣ್ಣ ಆ್ಯಡ್ ಮಾಡ್ಬಿಡ್ತೀನಿ. ಏನು ಬೇಕು ಅನ್ನಿ ಅನ್ನಿ ಅಂತ ಹಿಡ್ದುಬಿಟ್ಟಿದ್ದಾಳೆ. ಫುಲ್ ಚಳಿ ಇದೆ ಅಪ್ಪ, ಅದಕ್ಕೆ ನಾನು ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದೀನಿ. ಏನ್ ಬೇಕಮ್ಮ ಅನಿ? ಓಪನ್ ಮಾಡ್ಕೊ, ನೀನೇ ತಗೋ ತಿನ್ಕೋ, ನೀನೇ ತಗೋ, ನಾನ್ ತಕ್ಕೊಡಲ್ಲ. ಪಪ್ಪ ಆಲ್ರೆಡಿ ನೀನ್ ಕೊಟ್ಟಿದ್ದಾರ್ತಾನೆ, ಮತ್ತೆ ಯಾಕೆ ಪಪ್ಪ ಕೊಟ್ಟಿರ್ತಾನೆ? ಯಾ ಮಾಡು, ಮೂತಿ ಎಲ್ಲ ಆಗಿದೆ ಅಲ್ಲೆಲ್ಲ, ಸಾಕು ಮತ್ತೆ ನಾಳೆ. ಅಯ್ಯೋ ಇವ್ಳು ಬಿಡಲ್ಲ ಇನ್ನ. ಆಯ್ತು ಓಪನ್ ಮಾಡೋಣ, ಹ್ಮ್ ಮಾಡು. ಏನು ಸೊ ಇದು ಚಿಕ್ಕದ ಈ ತರ ಬನಾನಾ ಯಾವಾಗ್ಲೂ ಕೊಡೋದಂತೆ ಆಲ್ರೆಡಿ ಹೇಳಿದ್ದೀನಲ್ಲ. ಸೊ ಅದಕ್ಕೆ ಇವಾಗ ಇದನ್ನ ಓಟ್ಸ್ ಜೊತೆ ಮಿಕ್ಸ್ ಮಾಡ್ತೀನಿ. ಈಗ ಏನ್ ಮಾಡ್ತಿದ್ಯಾ, ಫ್ರೂಟ್ಸ್ ಎಲ್ಲ ತಗೊಂಡು ಇಲ್ಲಿ ಯಾಕೆ ಹಾಕ್ತಿದ್ಯಾ? ಇನ್ನೊಂದ್ ಎಲ್ಲಿ ಫ್ರೂಟ್ಸ್ ಎಲ್ಲ ಎಲ್ಲಿ? ನೀನ್ ಎಲ್ಲೆಲ್ಲ ಎಸ್ಬಿಡ್ತೀಯ, ನಾನ್ ಮರ್ತೋಗ್ಬಿಡ್ತೀನಿ, ಅಲ್ಲೇ ಕೊಳ್ತೋಗ್ಬಿಡ್ತಾವ್ ನೋಡು. ಬ್ಯಾಡ್ಗಲ್ಲಿ ಹಾಕ್ಬಾರ್ದೀಯಾ ಪ್ಲೀಸ್, ಅಲ್ಲೇ ಇಡಮ್ಮ. ಮಮ್ಮ ಮಾತು ಕೇಳಲ್ಲ, ಮಾತಾಡ್ಸ್ಬೇಡ ನನ್ನ ಹತ್ರ, ಮಾತಾಡ್ಸ್ಬೇಡ, ಹೋಗಿ ಮಮ್ಮ ಹತ್ರ ಮಾತಾಡ್ಸ್ಬೇಡ. ಎಲ್ಲ ಫ್ರೂಟ್ಸ್ ಎಲ್ಲಿ? ಬ್ಯಾಸ್ಕೆಟ್ ಖಾಲಿ ಮಾಡಿದ್ಯಲ್ಲ, ಎಲ್ಲಿದಾವೆಲ್ಲ? ಮಾತಾಡ್ಸ್ಬೇಡ ಮಮ್ಮ ಹತ್ರ, ಇಲ್ಲಿ ಟು ನಿನ್ ಜೊತೆ ಕಟ್ಟಿ ಮಾತಾಡಲ್ಲ ನಾನು, ಬಾಯ್ ಮಾತಾಡ್ಸ್ಬೇಡ. ಸಾರಿ ಹೇಳು, ಇನ್ನೊಂದ್ಸರಿ ಮಾಡಲ್ಲ ಮಮ್ಮ ಅವನು, ಸಾರಿ ಮಮ್ಮ ಅವನು, ಮತ್ತೆ ವಾಪಸ್ ಹಾಕು, ಮುಟ್ಬಾರ್ದು ಆಯ್ತಾ? ನಿಂಗ್ ಮಮ್ಮ ರೆಡಿ ಮಾಡ್ತಿದ್ದೀನಲ್ಲ. ಹಾ, ಸೊ ಒಂದು ಫುಲ್ ಹಣ್ಣ ಆ್ಯಡ್ ಮಾಡ್ಬಿಡ್ತೀನಿ. ಯಾ ಏನು ಎಷ್ಟು ಕೆಲಸ ಮಾಡ್ಕೊಡ್ತಿದ್ದಾಳಂದ್ರೆ, ತರ ತರ ಫುಲ್ ಪೇಸ್ಟ್ ತರ ಮಾಡಿದೀನಿ ಸಾಫ್ಟಾಗಿ. ಅದು ಏನಾದರೂ ಹಂಗೆ ಸಿಕ್ಕಿದ್ರೆ ಅವಳು ಉಗಿದು ಬಿಡ್ತಾಳೆ ಅದಕ್ಕೆ. ಸೊ ಇವಾಗ ಇದಕ್ಕೆ ನಾನು ಓಟ್ಸ್ ಮಿಕ್ಸ್ ಮಾಡ್ತೀನಿ. ಸೊ ಇದರಲ್ಲಿ ನಾನು ಬೆಲ್ಲ ಅಥವಾ ಸ್ವೀಟ್ ಬರೋಕ್ಕೇನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಬನಾನಾ ಆಲ್ರೆಡಿ ಸ್ವೀಟಾಗೇ ಇರುತ್ತಲ್ಲ. ಒಂದು ಸ್ವಲ್ಪ ಸಿನಮನ್ ಹಾಕಿದ್ದೀನಿ ಸ್ವಲ್ಪ ಫ್ಲೇವರ್ಗೆ. ಸೊ ಓಟ್ಸ್ ಕೂಡ ತುಂಬ ಬೇಗನೆ ಹೊಟ್ಟೆ ತುಂಬಿಡುತ್ತೆ, ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ತಿಂತಾಳೆ, ಎಲ್ಲೋ ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ತಿಂತಾಳೆ, ಒಂದೊಂದ್ಸರಿ ಅರ್ಧನೇ ತಿಂತಾಳೆ, ಜಸ್ಟ್ ಡಿಪೆಂಡ್ಸ್ ಹೆಂಗೆ ಅಂತ. ಸಾಯಂಕಾಲ ಮಿಲ್ಕ್ ಬೇರೆ ಕುಡಿಸಿದ್ದೀನಲ್ವಾ, ಸೊ ಅಷ್ಟೇ. ಏನಾ ಡಿನ್ನರ್ ರೆಡಿ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.